ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಪರಿಸ್ಥಿತಿ ನಾವೆಲ್ಲ ಹೋಗ್ಬೇಕು, ಎಲ್ಲಿ ಜೀವನ ಮಾಡ್ಬೇಕು, ನಮ್ಮ ಮಕ್ಕಳು ನಾವೆಲ್ಲ ಕಟ್ಕೊಂಡು ಸಣ್ಣ ಮಕ್ಕಳು. ಹೊಸದುರ್ಗ ತಾಲೂಕಿನಾದ್ಯಂತ ಸುರಿದ ಅತ್ಯಧಿಕ ಮಳೆಯಿಂದಾಗಿ ಈಗಾಗಲೇ ಪ್ರತಿ ಹಳ್ಳಿಯ ಕೆರೆಕಟ್ಟೆಗಳು ಕೂಡ ತುಂಬಿ ತುಳುಕುತ್ತಿವೆ. ವಾಣಿ ವಿಲಾಸ ಸಾಗರ ಜಲಾಶಯದ ಹಿನ್ನೀರು ಪ್ರದೇಶದಲ್ಲಂತೂ ಜನಜೀವನ ಅಸ್ತವ್ಯಸ್ತಗೊಂಡು ಕಂಡು ಕೇಳರಿಯದ ಸಮಸ್ಯೆಗಳು ಉದ್ಭವವಾಗಿವೆ. ತಾಲೂಕಾಡಳಿತಕ್ಕೆ ಮನವಿ ಕೊಟ್ಟಿದ್ದಾರೆ, ಎಲ್ಲರೂ ಬಂದಿದ್ರು ಸರ್, ಏನು ಯಾವ ಸೌಕರ್ಯನು ಮಾಡಿಲ್ಲ ನಮಗೆ. ವಾಣಿ ವಿಲಾಸ ಸಾಗರ ಹಿನ್ನೀರಿನ ಹೊಡೆತಕ್ಕೆ ಸಿಲುಕಿ ದ್ವೀಪದಂತಾಗಿರುವ ಮತ್ತೋಡು ಹೋಬಳಿ ವ್ಯಾಪ್ತಿಯ ನಾಗತಿಹಳ್ಳಿ, ಇಟಗಿಹಳ್ಳಿ, ಅಗಸರಹಳ್ಳಿ, ಇಂಡೇದೇವರಹಟ್ಟಿ ಇನ್ನೂ ಮುಂತಾದ ಹಲವು ಗ್ರಾಮಗಳ ಜನರು ತುಂಬಾ ಕಷ್ಟದಲ್ಲಿ ದಿನ ಕಳೆಯುತ್ತಿದ್ದಾರೆ. ಕಾರಣವೇನೆಂದರೆ, ಹಲವು ವರ್ಷಗಳಿಂದ ಕಷ್ಟಪಟ್ಟು ಸಾಕಿ ಸಲುಹಿದ ಫಸಲಿಗೆ ಬಂದ ತೆಂಗಿನ ತೋಟಗಳು, ಅಡಿಕೆ ತೋಟಗಳು, ಕೃಷಿ ಜಮೀನುಗಳು ಕಣ್ಣೆದುರೇ ನೀರಿನಲ್ಲಿ ಮುಳುಗಡೆಯಾಗುತ್ತಿವೆ. ಪ್ರಭಣ ಅಂತ ಹೇಳಿ, ಪಾಯಿಂಟ್ ಪ್ರಭಣ ಅಂತ ಹೇಳಿ ಊರು. ಯಾವ ಊರು? ಇಂಡೇದೇವರಹಟ್ಟಿ, ನಾಗತಿಹಳ್ಳಿ ಮತ್ತೋಡು ಹೋಬಳಿ. ನಾಗತಿಹಳ್ಳಿ ಸರ್ವೆ ನಂಬರ್ 8. ನಮಗೆ ಒಂದು ಎಕರೆ 20 ಗುಂಟೆ ಜಮೀನು ಕೊಟ್ಟಿದ್ದಾರೆ. ನಮಗೆ ಪಟ್ಟ ಪಾಣಿ ಎಲ್ಲ ಬರ್ತಾ ಇದ್ದಾವೆ. ಆದರೂ ಈಗ ತೋಟದಲ್ಲಿ 6 ನೀರು ನಿಂತೈತಣ, ಎಲ್ಲ ಮುಗಿದೋಗೈತಣ. ನಾವು ಇಲ್ಲಿ ಒಂಥರ ಸೆಂಟರ್ ನಾಗ ಕೂತ್ಕಂದಿವಿ ಅಣ್ಣ. ಮಕ್ಕಳು ಈಗ ಒಂದು ವಾರದಿಂದ ಸ್ಕೂಲ್ ಹೋಗಿಲ್ಲ ಅಣ್ಣ. ಒಂದೂವರೆ ಎಕರೆ ತೋಟ ಮುಳುಗಿತ್ತಲ್ಲ, ನಮ್ಮ ಮಕ್ಕಳು ಎಲ್ಲಿದ್ದ ಸಾಕ್ಬಿಟ್ಟು ನಾವು ಹೇಳ್ರಿ, ನೀವೇ ಹೇಳ್ರಿ ಅಂತ. ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಅಂತ, ಇಂಡೇದೇವರಹಟ್ಟಿ ಗ್ರಾಮದವರು. ಈಗೇನು ಕಳೆದ ಒಂದು ತಿಂಗಳಿಂದ ಅತಿ ಹೆಚ್ಚಾಗಿ ಮಳೆ ಬಿದ್ದು ನಮ್ಮ ಗ್ರಾಮಗಳು ಮತ್ತು ನಮ್ಮ ಪಟ್ಟ ಜಮೀನುಗಳೆಲ್ಲ ನೀರು ಮುಳುಗಡೆ ಆಗಿದೆ. ನೋಡ್ತಾ ಇರ್ಬೋದು, ಕಾಣಿಸ್ತದೆ ವಿಡಿಯೋದಲ್ಲಿ ಚೆನ್ನಾಗೆ. ಎಲ್ಲ ಅಡಿಕೆ ಗಿಡ ಅದನ್ನೇ ನಂಬಿಕೊಂಡು ಜೀವನ ಮಾಡ್ತಿರೋರು ರೈತರು ಭಾಳಷ್ಟು ಜನ ಇದ್ದಾರೆ. ನಮ್ಮ ಶಾಸಕರು ಬಂದಿದ್ರು, ವಿಸಿಟ್ ಮಾಡಿದರು. ನಾನು ಒಪ್ಕೊಂತೀನಿ, ಅವರು ಮನುಷ್ಯರೇ. ಎಲ್ಲ ಕಡೆಯೂ ಮಳೆ ಆಗಿ ಎಲ್ಲರಿಗೂ ತೊಂದರೆ ಆಗಿದೆ. ಆದರೆ ನಾವು ಅವ್ರನ್ನ ಶಾಸಕರಂತ ಯಾಕೆ ಆಯ್ಕೆ ಮಾಡಿದ್ದೀವಿ? ಈ ಥರ ಪವರ್ ಅಂದರೆ ಅವ್ರಿಗೆ ಒಂದು ಪವರ್ ಇದೆ, ಸರ್ಕಾರ ಒಂದು ಪವರ್ ಕೊಟ್ಟಿದೆ, ಆ ಪವರ್ ಯೂಸ್ ಮಾಡಲಿ. ಇಷ್ಟು ನೀರು ಬಂದರೆ ಯಾವ್ಯಾವ ಥರ ಎಷ್ಟು ಜನಗಳಿಗೆ ಏನು ಅನಾನುಕೂಲ ಆಗುತ್ತೆ ಅಂತೇಳಿ 3 ಪ್ರಕೃತಿ ನಮ್ಮನ್ನು ಎಚ್ಚರ ಮಾಡ್ತಾ ಐತೆ. ನಾವು ಎಚ್ಚೆತ್ಕೊಂಡಿಲ್ಲ. ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಇಲ್ಲಿವರೆಗೂ ಬಂದಿದ್ದಾರೆ, ನೋಡಿದ್ದಾರೆ, ಹೋಗ್ತಿದ್ದಾರೆ. ನಮಗೆ ಅಂದರೆ ರೈತರಿಗೆ ಏನೂ ಸಿಗ್ತಿಲ್ಲ, ಅದರಿಂದ ಬರೋದ್ರಿಂದ ನೋಡೋದ್ರಿಂದ ಏನೂ ಸಿಗಲ್ಲ. ಈ ಭಾಗದ ರೈತರು ಜಮೀನು ನೀರಲ್ಲಿ ಮುಳುಗಡೆಯಾಗಿ 100,000 ರೂಪಾಯಿ 100,000 ರೂಪಾಯಿ ನಷ್ಟ ಆಗಿದೆ ರೈತರಿಗೆ. ಮನೆ ಮಠ ಕಳ್ಕೊಂಡಿದೆ, ಗ್ರಾಮಗಳು ಮುಳುಗಡೆ ಆಗಿದ್ದಾವೆ. ಅದರಿಂದ ಸರ್ಕಾರ ಈ ರೈತರಿಗೆ ಒಂದು ಸುವ್ಯವಸ್ಥೆ ವ್ಯವಸ್ಥೆ ಮಾಡಿ ಈ ನೀರನ್ನ ಹೊರಗಡೆ ಬಿಟ್ಟು ಈ ರೈತರ ಜಮೀನು ಉಳಿಸ್ಕೊಡ್ಬೇಕು ಅನ್ನೋದು ನನ್ನ ಒತ್ತಾಯ. ಹೊಸದುರ್ಗ ಮಾಜಿ ಶಾಸಕರಾದ ಬಿಜಿ ಗೋವಿಂದಪ್ಪನವರು ಹಾನಿಗೊಳಗಾಗಿರುವ ಪ್ರದೇಶಕ್ಕೆ ಭೇಟಿ ನೀಡಿ ಸಂಕಷ್ಟದಲ್ಲಿರುವ ರೈತರ ಜೊತೆ ಸಮಾಲೋಚನೆ ನಡೆಸಿದರು. ಅಕ್ರಳ್ಳಿ ತಾಲೂಕು, ತಿಪ್ಟೂರು ತಾಲೂಕು, ಅರಸೀಕೆರೆ ತಾಲೂಕು, ಕಡೂರು ತಾಲೂಕು, ತರೀಕೆರೆ ತಾಲೂಕು, ಹೊಳಲ್ಕೆರೆ ತಾಲೂಕು, ಹೊಸದುರ್ಗ ತಾಲೂಕು, ಈ ಎಲ್ಲ ತಾಲೂಕಿನ ಜಲಾನಯನ ಪ್ರದೇಶದಿಂದ ಬಿದ್ದಂಥ ಮಳೆ ನೀರು ಭಾರೀ ಪ್ರಮಾಣದಲ್ಲಿ ಹರಿದು ಇವತ್ತು ಹೊಸದುರ್ಗ ತಾಲೂಕಿನ ಭೂಪ್ರದೇಶವನ್ನು ವ್ಯಾಪಿಸಿ ಇವತ್ತು ಏನು ವಿವಿ ಸಾಗರದಲ್ಲಿ ಇವತ್ತು 134 ತಲುಪಿದೆ. ಈ 134 ತಲುಪೋದ್ರೊಳಗೆ 130 ಭಾಳಷ್ಟು ಪ್ರಮಾಣದಲ್ಲಿ ಜಮೀನುಗಳಿಗೆಲ್ಲ ನೀರು ನುಗ್ಗತಕ್ಕಂಥ ಕೆಲಸ ಆಗಿತ್ತು. ವಿಶ್ವೇಶ್ವರ ಜಲ ನಿಗಮದವರು ಏನು ಬೌಂಡ್ರಿ ಫಿಕ್ಸ್ ಮಾಡಿದ್ದಾರೆ, ಆ ಬೌಂಡ್ರಿಯಿಂದ ಹೊರಗಡೆ ಇರ್ತಕ್ಕಂಥದ್ದಕ್ಕೆ ನಮ್ಮ ರೈತರು ಯಾರು ಸಂಕಷ್ಟ ಆಗಿದೆ ಅಂತ ಏನೂ ಕೇಳಿದಿಲ್ಲ. ಆ ಬೌಂಡ್ರಿಯಿಂದ ಹೊರಗಡೆ ರೈತರ ಸ್ವಂತ ಉಳುಮೆ ಮಾಡ್ತಕ್ಕಂಥ ಪಟ್ಟ ಭೂಮಿ, ಖಾತೆಯಲ್ಲಿರ್ತಕ್ಕಂಥ ಭೂಮಿ, ಇವತ್ತು ನೀರಿನಲ್ಲಿ ಆ ಭೂಮಿಯಲ್ಲಿ ಇರ್ತಕ್ಕಂಥ ಅಡಿಕೆ, ತೆಂಗು, ಬಾಳೆ, ಬೆಳೆ, ಕೃಷಿ ಬೆಳೆ ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗಿ ರೈತರು ಆತಂಕದಲ್ಲಿದ್ದಾರೆ. ಇಷ್ಟು ಆತಂಕದಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಸರ್ಕಾರ ಈ ಕಡೆ ಗಮನಹರಿಸಿಲ್ಲ. ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲೋಗಿದ್ದಾರೋ ಗೊತ್ತಿಲ್ಲ, ಇಲ್ಲಿ ಗೆದ್ದಿರ್ತಕ್ಕಂಥ ಸಚಿವರು ಎಲ್ಲೋಗಿದ್ದಾರೋ ಗೊತ್ತಿಲ್ಲ.
ಜಿಲ್ಲಾಡಳಿತ ಏನು ಮಾಡ್ತಿದೆಯೋ ಗೊತ್ತಿಲ್ಲ. ಒಟ್ಟಾರೆ ಈ ರೈತರ ಸಂಕಟದಲ್ಲಿ ತುರ್ತಾಗಿ ಭಾಗಿದಾರರಾಗಿ ಇವರ ಸಂಕಷ್ಟವನ್ನು ದೂರ ಮಾಡಬೇಕು. ದೂರ ಮಾಡಲಿಕ್ಕೆ ಒಂದು ತಾಂತ್ರಿಕವಾದ ಸಲಹೆ ಬೇಕು. ಆ ತಾಂತ್ರಿಕವಾದ ಸಲಹೆಯನ್ನು ಪಡ್ಕೊಳ್ಳಿಕ್ಕೆ ವಿಶ್ವೇಶ್ವರ ಜಲನಿಗಮದವ್ರನ್ನ ಮತ್ತು ತಜ್ಞರ ಸಮಿತಿಯನ್ನು ನೇಮಕ ಮಾಡಿ ಹಿರಿಯೂರು ತಾಲೂಕು ವಸ್ತ್ರ ತಾಲೂಕಿನ ರೈತರನ್ನು ಮುಖಂಡರನ್ನು ಕೂರಿಸ್ಕೊಂಡು ಇವತ್ತೇ 134 ಅಡಿ ತಲುಪಿದೆ. 134 ಅಡಿ ಮೇಲೆ ಮುಂದೆ ಬರ್ತಕ್ಕಂಥ ಭಾರಿ ಮಳೆ, ಉತ್ತರ ಅತ್ತೆ ಚಿತ್ತೆ ಸ್ವಾತಿ ವಿಸದ ಇನ್ನು 5 ಮಳೆ ದೊಡ್ಡ ಮಳೆಗಳಿದೆ. ಈ ಎಲ್ಲ ಮಳೆಗಳು ಏನಾದರೂ ಕಂಟಿನ್ಯೂಸ್ ಆಗಿ ಭಾರಿ ಮಳೆ ಈ ಮಳೆ ಬಂದಂಗೆ ಬಂದರೆ ನಿಜವಾಗಲೂ ಕೂಡ ಡ್ಯಾಮಿಗೆ ತೊಂದರೆ ಇದೆ. ಯಾರೋ ತಕ್ಕಂಡ್ರು ಬಂದು ಹೇಳೋಗಿದ್ದಾರೆ ಡ್ಯಾಮ್ಗೆ ಏನು ಅಪಾಯ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ತಿಳಿಸೋಗಿದ್ದಾರೆ. ನಾನೊಬ್ಬ ರೈತನಾಗಿ ಹೇಳ್ತೇನೆ, ಡ್ಯಾಮ್ಗೆ ಅಪಾಯ ಇದೆ ಅನ್ನೋ ಮಾತನ್ನು ನಾನು ಖಂಡಿತವಾಗ್ಲೂ ಹೇಳ್ತೇನೆ. ನೀರಿನ ಮಾಪನ ಇಟ್ಟಿರ್ತಕ್ಕಂಥದ್ದು ಎರಡೇ ಹಳ್ಳಕ್ಕೆ, ಒಂದು ಗುಂಡಿ ಹಳ್ಳ, ಒಂದು ವೇದಾವತಿ ನದಿ. ಇಂಥ ಹಳ್ಳುಗಳಿಂದ 54 ಹಳ್ಳಿದ್ದಾರೆ. ಈ ಹಳ್ಳುಗಳಿಗೆಲ್ಲ ಮಾಪನ ಇಟ್ಟಿದ್ದಾರೆ, ನೀರು ಎಷ್ಟು ಒಳಗಡೆ ನೀರು ಒಳಹರಿವು ಎಷ್ಟಿದೆ ಅಂತಕ್ಕಂಥ ಪರಿಪೂರ್ಣವಾದ ಪ್ರಮಾಣವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇಲಾಖೆಯವರಿಗೆ ಆಗಿಲ್ಲ. ಪರಿಪೂರ್ಣವಾದ ಪ್ರಮಾಣವನ್ನು ಅಳತೆ ಪ್ರಮಾಣವನ್ನು ಅರಿತು ನೀರು ಎಷ್ಟನ್ನು ಹರಿ ಕಳಿಸ್ಬೇಕು ಅಂತಕ್ಕಂಥ ಅರಿವಿದ್ದಿದ್ರೆ, ತಾಂತ್ರಿಕತೆ ಇದ್ದಿದ್ರೆ ನೀರು ಇಷ್ಟು ಪ್ರಮಾಣದಲ್ಲಿ ನಮ್ಮ ರೈತರ ಜಮೀನು ತೋಟ ಒಲೆ ಮನೆಗಳಿಗೆ ನುಗ್ತಕ್ಕಂಥ ಅವಕಾಶಗಳು ಖಂಡಿತ ಆಗ್ತಿರಲಿಲ್ಲ. ಇವತ್ತು ನಮ್ಮ ಅಧಿಕಾರಿಗಳು ತುರ್ತಾಗಿ ಧಾವಿಸಿ ಈ ಮಳೆ ಪ್ರಮಾಣ ತಗ್ಗಿದೆ. ಈ ಹೊತ್ತಲ್ಲಾದರೂ ಕೂಡ ರೈತರ ಭೂಮಿಗೆ ಎಷ್ಟು ಭೂಮಿಗೆ ನೀರು ನುಗ್ಗಿದೆ, ಎಷ್ಟು ಪ್ರಮಾಣದಲ್ಲಿ ಅನಾಹುತ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ರೈತರಿಗೆ ಅನ್ಯಾಯ ಆಗಿರತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ವ್ಯಾಪಕವಾಗಿ ನೋಡಿ ಅದಕ್ಕೆ ತುರ್ತಾಗಿ ಕ್ರಮ ವಹಿಸಿ ಅವರಿಗೆ ಯಾವ ರೀತಿ ನೀರನ್ನು ಕಡಿಮೆ ಮಾಡಲಿಕ್ಕೆ ಸಹ ಅವರು ನಮ್ಮ ರೈತರು ಯಾರು ನಮಗೆ ಪರಿಹಾರ ಕೊಡ್ರಿ ಅಂತ ಪರಿಹಾರಕ್ಕೋಸ್ಕರ ಅವ್ರು ಕೇಳ್ತಾ ಇಲ್ಲ. ನಮಗೆ ಪರಿಹಾರ ಬೇಡ, ಡ್ಯಾಮ್ನಲ್ಲಿ 125 ಅಡಿ ಪ್ರಮಾಣಕ್ಕೆ ನೀರು ನೆಲೆಸ್ರಿ, ಕೋಡಿ ಕಡಿಮೆ ಮಾಡಿಸ್ರಿ, ತುರ್ತಾಗಿ ಅಂತಕ್ಕಂಥ ಒಂದು ವಾದವನ್ನು ಇಟ್ಟಿದ್ದಾರೆ. ಅದರಿಂದ ದಯಮಾಡಿ ತಾಂತ್ರಿಕವಾಗಿ ಇಲಾಖೆ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಇದರ ಬಗ್ಗೆ ತುರ್ತಾಗಿ ತೀರ್ಮಾನ ತಗೊಂಡು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟು ಸರ್ಕಾರದ ಅನುಮತಿಯನ್ನು ಪಡೆದು ದಯಮಾಡಿ ಇದ್ರ ಬಗ್ಗೆ ರೈತರಿಗೆ ತುರ್ತಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನು ಒದಗಿಸ್ಕೊಡ್ಲಿಕ್ಕೆ ಮುಂದೆ ಸರ್ಕಾರ ಮುಂದಾಗಬೇಕು ಅಂತಕ್ಕಂಥ ಒತ್ತಾಯವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ರೈತರ ಪರವಾಗಿ ಮಂಡನೆ ಮಾಡಿದ್ದೀವಿ. ಜಲಾಶಯದ ನೀರಿನ ಸಂಗ್ರಹ ಸಾಮರ್ಥ್ಯವನ್ನು ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರವು ಚಿಂತಿಸಬೇಕಾಗಿದೆ. ಇದರಿಂದ ಮುಂದೊದಗಬಹುದಾದ ತೊಂದರೆಗಳನ್ನು ತಪ್ಪಿಸಬಹುದಾಗಿದೆ. ಶೀಘ್ರವೇ ಈ ಕುರಿತು ಸರ್ಕಾರವು ಕ್ರಮ ಕೈಗೊಳ್ಳಲಿ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.